2023 ಕ್ಕೆ ಗೌಡ್ರು ಜಲಾಸ್ತ್ರ ಸಿದ್ದು ಅನ್ನಾಸ್ತ್ರ ಹಿಡಿದ್ರ ಜನರ ಆಶೀರ್ವಾದ ಅಹಿಂದ ರಾಮಯ್ಯಗೆ ಸಿಗುತ್ತ ಪಟ್ಟಕ್ಕಾಗಿ ಮೂರು ಪಕ್ಷಗಳು ಮೂರು ಯಾತ್ರೆ ಶುರುವಿಟ್ವ ಬಿಜೆಪಿ ನಾಯಕರು ಜನಾಶೀರ್ವಾದ ಯಾತ್ರೆ ಎನ್ನುತ್ತಿದ್ದಾರೆ ಆದರೆ ಜನಾಶೀರ್ವಾದ ಯಾರಿಗೆ ಸಿಗುತ್ತೆ ಗೊತ್ತಾ 2023 ಕ್ಕೆ ದೇವೇಗೌಡರು ಜಲಾಸ್ತ್ರವನ್ನ ಸಿದ್ದರಾಮಯ್ಯ ಅನ್ನಾಸ್ತ್ರವನ್ನ ಮೋದಿ ಲಸಿಕಾಸ್ತ್ರವನ್ನ ಹಿಡಿಯುತ್ತಾರ ಪಟ್ಟಕ್ಕಾಗಿ ಮೂರು ಪಕ್ಷಗಳು ಮೂರು ಯಾತ್ರೆ ಶುರುವಿಟ್ಟುಕೊಂಡ್ವ ಅಷ್ಟಕ್ಕೂ ಏನಿದು ಮೂರು ಅಸ್ತ್ರ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಸಿದ್ದು ಅನ್ನಾಸ್ತ್ರ ಗೌಡ್ರ ಜಲಾಸ್ತ್ರ ಮೋದಿ ಲಸಿಕಾಸ್ತ್ರ ಗೆಲ್ಲೋದ್ಯಾರು ರಾಜ್ಯಾದ್ಯಂತ ನಾಲ್ವರು ಕೇಂದ್ರ ಮಂತ್ರಿಗಳು ಜನಾಶೀರ್ವಾದ ಯಾತ್ರೆ ಮಾಡುತ್ತಿದ್ದಾರೆ ಈ ಮೂಲಕ 2023 ರ ವಿಧಾನಸಭಾ ಚುನಾವಣೆಗೂ ಮುನ್ನ ಕಮಲ ಮತಭೇಟೆ ಆರಂಭಿಸಿದೆ ಹಾಗಂತ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸುಮ್ಮನೆ ಕೂತಿಲ್ಲ 2023 ಕ್ಕೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತ ಕನಸು ಕಾಣುತ್ತಿರುವ ದೇವೇಗೌಡರು ಹೊಸ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ಮತ್ತೊಮ್ಮೆ ಸಿಎಂ ಆಗಿ ಅಹಿಂದ ಮಂದಿಯ ಎಲ್ಲ ಕನಸು ನನಸಾಗಿಸಬೇಕು ಅಂತ ಅಹಿಂದ ರಾಮಯ್ಯ ಹೊಸ ರಣತಂತ್ರ ಹೆಣೆದಿದ್ದಾರೆ ಕೊರೋನಾ ಸಂಕಷ್ಟದ ಮಧ್ಯೆಯೂ ಬಿಜೆಪಿಯ ಜನಾಶೀರ್ವಾದ ಯಾತ್ರೆ ವಿರುದ್ಧ ಅಪಸ್ವರಗಳು ಕೇಳಿಬರುತ್ತಿವೆ ಈ ಮಧ್ಯೆ ಗೌಡ್ರು ಜಲಾಸ್ತ್ರ ಹಿಡಿದು ಪಾದಯಾತ್ರೆ ಆರಂಭಿಸೋಕೆ ಪ್ಲಾನ್ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಪ್ರಕೃತಿ ಚಿಕಿತ್ಸೆ ಮುಗಿಸಿ ಬಂದ ಕೂಡಲೇ ಅನ್ನಾಸ್ತ್ರ ಹಿಡಿದು ಬಡಬಗ್ಗರ ಮನೆಯತ್ತ ಪ್ರಯಾಣ ಆರಂಭಿಸುತ್ತಿದ್ದಾರೆ ಬಿಎಸ್ವೈ ಸಹ ಮೋದಿಯ ಲಸಿಕಾಸ್ತ್ರ ಹಿಡಿದು ಯಾತ್ರೆ ಆರಂಭಿಸುವವರಿದ್ದಾರೆ ಅಷ್ಟಕ್ಕೂ ಏನಿದು ತ್ರಿಮೂರ್ತಿಗಳ ಅಸ್ತ್ರ ಹಾಗೂ ಯಾತ್ರೆ ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ಜಲಾಸ್ತ್ರ ನೆಚ್ಚಿಕೊಂಡು ಗೌಡ್ರು 2023 ಕ್ಕೆ ಮಗನನ್ನ ಸಿಎಂ ಮಾಡ್ತಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಮಹದಾಯಿ ಹಾಗೂ ಮೇಕೆದಾಟು ಯೋಜನೆಗಳನ್ನು ಕರ್ನಾಟಕದ ಪರವಾಗಿ ರೂಪಿಸುವಂತೆ ಒತ್ತಾಯಿಸಿ ಜೆಡಿಎಸ್ ವತಿಯಿಂದ ರಾಜ್ಯಾದ್ಯಂತ ಪಾದಯಾತ್ರೆ ನಡೆಯಲಿದೆ ನದಿ ಯೋಜನೆಗಳಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಈ ನಿಟ್ಟಿನಲ್ಲಿ ಹೋರಾಟ ನಡೆಸಲಿದೆ ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ರಾಜ್ಯಾದ್ಯಂತ ಪಾದಯಾತ್ರೆ ನಡೆಯಲಿದೆ ಎಂದು ಜೆಡಿಎಸ್ ವರಿಷ್ಠ ಹೆಚ್.ಡಿ. ದೇವೇಗೌಡರು ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಇದೇ ಜಲಾಸ್ತ್ರದ ಮೂಲಕವೇ ದಳ ಸ್ವತಂತ್ರ ಸರ್ಕಾರದ ಕನಸು ಕಾಣುತ್ತಿದೆ ಅನ್ನಾಸ್ತ್ರದ ಮೂಲಕ ಬಡಬಗ್ಗರ ಮನೆಯತ್ತ ಸಿದ್ದು ಯಾತ್ರೆ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅನ್ನೋ ಕನಸು ಕಂಡಿದ್ದ ಸಿದ್ದರಾಮಯ್ಯ ಸಿಎಂ ಆದ ಕೂಡಲೇ ಅಂದರೆ 2013 ಮೇ 13 ರಂದು ಅನ್ನಭಾಗ್ಯ ಯೋಜನೆಗೆ ಸಹಿ ಹಾಕಿದ್ರು ಇದೇ ಅನ್ನಾಸ್ತ್ರವನ್ನೇ ಹಿಡಿದು ರಾಜ್ಯದ ಪ್ರತಿ ಬಡವನ ಮನೆಯತ್ತ ಸಿದ್ದರಾಮಯ್ಯ ಪಾದಯಾತ್ರೆ ಆರಂಭಿಸೋ ಲೆಕ್ಕಾಚಾರದಲ್ಲಿದ್ದಾರೆ ಇದರೊಂದಿಗೆ ಅಹಿಂದ ಸಮಾವೇಶಗಳನ್ನು ಸಿದ್ದು ಮಾಡಲಿದ್ದಾರೆ ಈ ಮೂಲಕ ರಾಜ್ಯದ ಪ್ರತಿ ದಮನಿತ ಪ್ರತಿ ಶೋಷಿತ ಪ್ರತಿ ದಲಿತ ಪ್ರತಿ ಅಲ್ಪಸಂಖ್ಯಾತ ಹಾಗೂ ಪ್ರತಿ ಹಿಂದುಳಿದ ವ್ಯಕ್ತಿಯ ಸಂಕಟ ಸಮಸ್ಯೆ ದುಃಖ ನೋವು ಕೇಳೋದಕ್ಕೆ ಸಿದ್ದು ಸಜ್ಜಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ ಪ್ರಕೃತಿ ಚಿಕಿತ್ಸೆ ಮುಗಿಸಿ ಬರುವ ಸಿದ್ದು ಬಡಬಗ್ಗರ ಧ್ವನಿ ಕೇಳೋಕೆ ಬಡಬಗ್ಗರ ಕಷ್ಟ ಕೇಳೋಕೆ ಯಾತ್ರೆ ಆರಂಭಿಸಲಿದ್ದಾರೆ ಎನ್ನಲಾಗುತ್ತಿದೆ ಬಿಹಾರ್ ಮಾದರಿಯಲ್ಲೇ ಲಸಿಕಾಸ್ತ್ರ ಮೋದಿಯ ಯಾತ್ರೆ 2023 ರ ಚುನಾವಣೆಯಲ್ಲಿ ಕರ್ನಾಟಕ ಬಿಜೆಪಿಯನ್ನ ಗೆಲ್ಲಿಸಿದ್ರೆ ಕೊರೋನಾದ ಯಾವುದೇ ಅಲೆ ಬಂದರೂ ಉಚಿತವಾಗಿ ಲಸಿಕೆ ಹಾಕುತ್ತೇವೆ ಅನ್ನೋ ಹಳೆಯ ಬಿಹಾರದ ಮಾದರಿಯನ್ನೇ ಮೋದಿ ಇಲ್ಲೂ ಬಳಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಇದೇ ಲಸಿಕಾಸ್ತ್ರವನ್ನೇ ನೀಡಿ ಬಿಎಸ್ವೈ ಹಾಗೂ ಬೊಮ್ಮಾಯಿ ಮೂಲಕ ಯಾತ್ರೆ ಆರಂಭಿಸಲಿದ್ದಾರೆ ಮೋದಿ ಆದರೆ ಜನ ನೀರಿಗೆ ಬೆಲೆ ಕೊಡ್ತಾರೋ ಜನ ಅನ್ನಕ್ಕೆ ಬೆಲೆ ಕೊಡ್ತಾರೋ ಜನ ಔಷಧಿಗೆ ಬೆಲೆ ಕೊಡ್ತಾರೋ ಅನ್ನೋದನ್ನು ಕಾದು ನೋಡಬೇಕಿದೆ ಯಾಕಂದರೆ ಮೋದಿಯನ್ನು ಕಂಡ ಜನ ಕುಮಾರಸ್ವಾಮಿಯನ್ನು ಕಂಡ ಜನ ಸಿದ್ದರಾಮಯ್ಯನ ಅನ್ನ ಉಂಡ ಜನ ಏನು ಮಾಡ್ತಾರೆ ಯಾರನ್ನು ಬಯಸ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ